ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮತ್ತು ನಮ್ಮ ಜಿ ಎಸ್ ಓ ಜನರಲ್ ಆರ್ಗನೈಸೇಷನ್ ಸೆಕ್ರೆಟರಿ ಅವರು ಕೆ ಸಿ ವೇಣುಗೋಪಾಲ್ ಅವರು ಮತ್ತು ನಮ್ಮ ರಾಜ್ಯದ ಉಸ್ತುವಾರಿಗಳಾದಂಥ ಸುರ್ಜೇವಾಲಾ ಸಾಹೇಬರು ಇವತ್ತು ಎಲ್ಲ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳನ್ನು ಮತ್ತು ಅದರ ಜೊತೆಗೆ ಇವತ್ತು ಎಐಸಿಸಿಯಿಂದ ಪ್ರತಿಯೊಬ್ಬ ಜಿಲ್ಲಾ ಉಸ್ತುವಾರಿಗಳಿಗೆ ಕೋಆರ್ಡಿನೇಟರ್ ಅಂತೇಳಿ ಮಾಡಿದ್ದಾರೆ ಈಗ ಕೋಆರ್ಡಿನೇಟರ್ ಅಂತೇಳಿ ಮಾಡಿಕೊಂಡು ಅವ್ರಿಗೊಂದು ಹೊಸ ಜವಾಬ್ದಾರಿ ಕೊಟ್ಟಿದ್ದಾರೆ. ಮೊನ್ನೆವರೆಗೆ ನನಗೂ ಕಲಬುರಗಿಗೆ ಹಾಕಿದ್ರು, ಅಲ್ಲಿ ಹೋಗಿ ಉಸ್ತುವಾರಿ ನೋಡ್ಕೊಂಬರಬೇಕು, ನಮ್ಮ ಅಭ್ಯರ್ಥಿಗಳನ್ನು ಯಾರು ಮಾಡಬೇಕಂತೇಳಿ ಅವನ್ನೆಲ್ಲ ಕೂಡ ಈಗಾಗಲೇ ಕೂಡ ನಾವು ಕೆ ಬಿ ಸಿ ಸಿ ಅಧ್ಯಕ್ಷರಿಗೆ ಕೊಟ್ಟಿದ್ದೀವಿ. ಅಲ್ಲಿಂದ ಅದಾದಮೇಲೆ ಡಿಸ್ಟಿಕ್ ಕೋಆರ್ಡಿನೇಟರ್ಸ್ ಮತ್ತು ಪಾರ್ಲಿಮೆಂಟ್ ಸೆಗ್ಮೆಂಟ್ನ ಕೋಆರ್ಡಿನೇಟರ್ಸ್ ಅಂತೇಳಿ ಹೊಸದಾಗಿ ಒಂದು ಕ್ರಿಯೇಟ್ ಮಾಡಿ ಯಾವ ಉಸ್ತುವಾರಿ ಸಚಿವರುಗಳಿಗೆ ಅವರಿಗೆ ಇವತ್ತು ಅವ್ರ ಜವಾಬ್ದಾರಿ ಕೊಟ್ಟಿದ್ದಾರೆ, ಆ ಜಿಲ್ಲೆದು ಅವರಿಗೆ ಕೊಟ್ಟಿದ್ದಾರೆ. ಒಂದೇ ಆ ಮೀಟಿಂಗ್ನ ಉದ್ದೇಶ ಏನಂತಂದರೆ ಪ್ರತಿಯೊಬ್ಬರು ಕೂಡ 28 ಲೋಕಸಭಾ ಕ್ಷೇತ್ರಗಳನ್ನು ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಡ್ಬೇಕು, ಅದ್ರ ಜವಾಬ್ದಾರಿ ನಿಮ್ಮದಿದೆ, ಉಸ್ತುವಾರಿ ಸಚಿವರದ್ದು ಜವಾಬ್ದಾರಿನೇ. ಅವ್ರನ್ನ ಯಾವ ರೀತಿ ಅಲ್ಲಿ ಪಕ್ಷ ಸಂಘಟನೆ ಮಾಡ್ಕೋಬೇಕು, ಯಾರು ಅಭ್ಯರ್ಥಿ ಆದರೆ ಒಳ್ಳೇದಾಗುತ್ತೆ, ಇವತ್ತು ಎಲ್ಲ ಉಸ್ತುವಾರಿ ಸಚಿವರಿಗೂ ಮತ್ತು ಸ್ಥಳೀಯ ಮುಖಂಡರು ಕೊಟ್ಟಿದ್ದಾರೆ. ಇವತ್ತು ಅವರು ಅಪ್ಲಿಕೇಶನ್ ಹಾಕಿದ್ದಾರೆ ಅಂತ ಹೇಳಿದ್ರು, ನನ್ನ ಸೋದರರಾಗಿರ್ಬೋದು ಅವರು, ಮಾನ್ಯ ಉಗ್ರಪ್ಪನವರು ಹಾಕಿದ್ದಾರೆ, ಅದೇ ರೀತಿ ಮುರಳೀಕೃಷ್ಣನವರು ಹಾಕಿದ್ದಾರೆ, ಗುಜ್ಜಲ್ ನಾಗರಾಜ್ ಅವರು ಹಾಕಿದ್ದಾರೆ. ಇನ್ನು ಭಾಳ ಜನ ಆಕಾಂಕ್ಷಿಗಳು ನಮ್ಮ ಲೋಕಸಭಾ ಕ್ಷೇತ್ರದ ಎಸ್ ಟಿ ಮೀಸಲು ಕ್ಷೇತ್ರಕ್ಕೆ ಎಲ್ಲರೂ ಹಾಕಿದ್ದಾರೆ, ಅದರಲ್ಲಿ ವೆಂಕಟೇಶ್ ಪ್ರಸಾದ್ ಅವರು ಕೂಡ ಒಬ್ಬರು ಹಾಕಿದ್ದಾರೆ ಅಂತೇಳಿ ಹೇಳಿದ್ದಾರೆ. ಇಲ್ಲ, ಖಂಡಿತವಾಗಿ ಯಾರೇ ಇದ್ದರೂ ಕೂಡ ಗೆಲ್ಲುವಂಥ ಅಭ್ಯರ್ಥಿನ ನಾವು ಸೆಲೆಕ್ಟ್ ಮಾಡಬೇಕಂತೇಳಿ ಹೇಳಿದ್ದಾರೆ. ಇವತ್ತು ನನ್ನ ಸೋದರ ಅಂದ ಕೂಡಲೇ ಅವರಿಗೆ ಮಾನದಂಡಗಳಿಲ್ಲ ಅಂದರೆ ಕೊಡೋದಿಲ್ಲ, ನನ್ನ ಅಳಿಯ ಅಂದರೆ ಕೊಡೋದಿಲ್ಲ, ಉಗ್ರಪ್ಪನವ್ರಿಗೂ ಅದೇ ರೀತಿಯಾಗಿ ಇವತ್ತು ಮಾನ್ಯ ನಾಗರಾಜ್ ಅವರು ಯಾರ್ಯಾರು ಹಾಕಿದ್ದಾರೆ ಅವ್ರಿಗೆಲ್ಲ ಕೂಡ ಸೂಕ್ತ ಅಭ್ಯರ್ಥಿ. ನಾವು ಈ ಬಾರಿ ಬಳ್ಳಾರಿಯಲ್ಲಿ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಮತ್ತೊಮ್ಮೆ ನಮ್ಮ ಬಳ್ಳಾರಿಯ ಕಾಂಗ್ರೆಸ್ನ ಅಭ್ಯರ್ಥಿಯನ್ನು ಗೆಲ್ಲಿಸಿ ಮಾನ್ಯ ನಮ್ಮ ಸೋನಿಯಾ ಗಾಂಧಿ ಮೇಡಮ್ ಜಿ ಅವ್ರಿಗೆ ನಾವು ಇದನ್ನು ಒಂದು ಗಿಫ್ಟಾಗಿ ಕೊಡ್ತೀವಿ, ಅವ್ರಿಗೆ ಉಡುಗೊರೆಯಾಗಿ ಬಳ್ಳಾರಿಯ ಲೋಕಸಭೆ ಅಭ್ಯರ್ಥಿಯನ್ನು ಗೆಲ್ಲಿಸಿ ನಾವು ಕೊಡ್ತೀವಿ ಅಂತೇಳಿ ಸಂಕಲ್ಪ ತೆಗೆದುಕೊಂಡಿದ್ದೀವಿ. ಇವತ್ತು ನಾವೆಲ್ಲ ಶಾಸಕರು ಇನ್ಕ್ಲೂಡಿಂಗ್ ನಮ್ಮ ಸೀನಿಯರ್ ಶಾಸಕರಾದಂಥ ತುಕಾರಾಮ್ ಅವರು, ಮಾನ್ಯ ಗಣೇಶ್ ಅವರು ಮತ್ತು ನಾರಾ ಭರತ್ ರೆಡ್ಡಿ ಅವರು ಮತ್ತು ಹಡಗಲಿಯಿಂದ ಪರಮೇಶ್ವರ್ ನಾಯಕ್ ಸಾಹೇಬರು ಮತ್ತು ಕೂಡ್ಲಿಗಿಂದ ಶ್ರೀನಿವಾಸ್ ಅವರು ಮತ್ತು ಹಗರಿಬೊಮ್ಮನಾಳಿಂದ ಭೀಮಾ ನಾಯಕ್ ಅವರು, ನಮ್ಮ ಹೊಸಪೇಟೆಯಿಂದ ವಿಜಯನಗರದಿಂದ ನಮ್ಮ ಗವಿಯಪ್ಪನವರು, ಈ ರೀತಿ ನಾವು ಎಲ್ಲ ಎಂಟು ಕ್ಷೇತ್ರಗಳನ್ನ ಎಮ್ ಎಲ್ ಎ ಅಭ್ಯರ್ಥಿಗಳನ್ನು ಸೋತಂಥವ್ರನ್ನ ಗೆದ್ದಂಥವ್ರನ್ನ ಮತ್ತು ಅಲ್ಲಿ ಸ್ಥಳೀಯ ಮುಖಂಡರನ್ನ ಯಾವ ಅಭ್ಯರ್ಥಿ ಕೊಟ್ಟರೆ ಒಳ್ಳೇದಂತೇಳಿ ಒಂದು ಚರ್ಚೆ ಮಾಡ್ಕೊತೀವಿ. ಅದರಲ್ಲಿ ಮುಖ್ಯವಾಗಿ ನಮ್ಮ ಜಮೀರ್ ಅಹಮದ್ ಅವರು ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾರೆ, ನನ್ನ ಕಾಂಬಿನೇಷನ್ ಅವ್ರ ಕಾಂಬಿನೇಷನ್ ಸೇರಿಕೊಂಡು ನಾವು ಖಂಡಿತವಾಗಿ ನಮ್ಮ ಬಳ್ಳಾರಿ ಜಿಲ್ಲೆಯ ಲೋಕಸಭೆ ಅಭ್ಯರ್ಥಿಯನ್ನು ಯಾರಿಗೆ ಕೊಟ್ಟರು ಕೂಡ ಇವತ್ತು ಇವರಿಗೆ ಅಂತೇಳಿ ಹೇಳಿಲ್ಲ. ಬಟ್ ಇಲ್ಲಿ ಒಂದೇ ಕ್ರೈಟೀರಿಯಾ ಮಾನದಂಡ ಏನಂದರೆ ಗೆದ್ದುಕೊಂಡು ಬರಬೇಕು, ಗೆಲ್ಲುವಂಥ ವ್ಯಕ್ತಿಗೆ ನಾವು ಕೊಡಬೇಕನ್ನುವಂಥದ್ದು ನಮ್ಮ ಉದ್ದೇಶ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.